ಕೊಟ್ಟಿರಲಾಗಿದೆ ಅವರು ಕೊಟ್ಟಿರತಕ್ಕಂತ ಮತ್ತೆ ಕ್ಯಾಬಿನೆಟ್ ಡಿಸೈಡ್ ಆಗಬೇಕು ಯಾವತ್ತು ಸದನ ಕರೀಬೇಕು ಅಂತ ಹೇಳಿ ಅದನ್ನ ಗೌರವಕ್ಕೆ ತರಿಸ್ಕೊಂಡು ಗೌರ್ನಮೆಂಟ್ ಡೇಟ್ ಟೈಮಿಂಗ್ ಮಾಡ್ತಾರೆ ಅದಾದಾಗ 14 ದಿನಗಳ ನಂತರ ಮತ್ತೆ ಇದನ್ನ ತಗೊಳ್ಳತಕ್ಕಂತ ಅವಕಾಶ ಇದೆ ಕಾನೂನು ಏನಿದೆ ರೂಲ್ಸ್ ಬುಕ್ ಅಲ್ಲಿ ಏನಿದೆ ಯಾರಾದರೂ ಅವಿಶ್ವಾಸ ನಿರ್ಣಯವನ್ನು ಮಂಡನೆ ಮಾಡುವ ಸಂದರ್ಭ 14 ದಿನಗಳ ತರುವಾಯ ಎಂದಾದರೂ ಒಂದು ದಿನ ಯಾವತ್ತಾದರೂ ಮಾಡಬಹುದು ಇವತ್ತು 15 ನಿಮಿಷ ಮಾಡೋ 15 ನಿಮಿಷ ಮಾಡೋ ಅಂತ ಏನಿಲ್ಲ ಎಂದಾದರೂ ಒಂದು ದಿನ ಅಜೆಂಡಾಗ ಬಂದ ಮೇಲೆ 5 ದಿನಗಳ ಕಾಲ ಚರ್ಚೆ ಮಾಡಿ 5 ದಿನಗಳೊಳಗೆ ಓಟಿಂಗ್ ತಗೊಳ್ಳಬೇಕು ಅಂತ ಕಾನೂನು ಇದೆ ಇವತ್ತೇನ್ ಜೆಡಿಎಸ್ ಅಂತ ಕೊಟ್ಟಿದ್ರು ಮತ್ತೆ ಸದನ ಯಾವಾಗ ಪ್ರಾರಂಭ ಆಗುತ್ತೋ ಅವಾಗ ಅದನ್ನ ಅಕ್ಸೆಪ್ಟ್ ಮಾಡ್ತಕ್ಕಂತ ಕೆಲಸವನ್ನ ಯಾವತ್ತೂ ಕಾನೂನು ತಗೊಳ್ಳಕ್ಕೆ ತಗೊಳ್ಳಿ ಸರ್ ಸಮಾಜದ ಸೀಟಲ್ಲಿ ಈಗ ನಿಮ್ಮ ಪರಿಷೆ ಸದಸ್ಯರು ನೀವು ಕೂಡ ನಿಮ್ಮ ಪೌರ ಸದಸ್ಯರು ಇದು ಎಸ್ಟಿಮೇಟ್ ಸರಿಯಾಗಿ ಇದೆ ಸದನ ಇನ್ನು ಪ್ರಾರಂಭ ಆಗಿದೆ ಬೆಲ್ಲು ನಡೆಯುತ್ತಾ ಇದೆ ಬೆಲ್ಲು ಸ್ಟಾಪ್ ಆದಮೇಲೆ ಕಾನೂನು ಪ್ರಕಾರವಾಗಿ ಮಾರ್ಷಲ್ ಒಪ್ಪಿಟ್ಟು ಚೇರ್ಮನ್ ನ ಕರೀತಾರೆ ಬನ್ನಿ ಅಂತ ಆದರೆ ಬೆಲ್ಲ ನಡೀತಾ ಇರಬೇಕಾದ್ರೆ ಬಿಜೆಪಿ ಸದಸ್ಯರು ಬಾಗಲ್ಲ ನಮ್ಮ ಸಭಾಪತಿನ ಒಳಗಡೆ ಬರಬಾರದು ಅಂತ ತಡೆಯತಕ್ಕಂಥ ಕೆಲಸ ನಾವು ಒಳಗಡೆ ಬಂದ್ರೆ ಉಪಸಭಾಪತಿ ಕೂತ್ಕೊಂಡ್ಬಿಡ್ತಾರೆ ಕಾನೂನು ಪ್ರಕಾರವಾಗಿ ಸಭಾಪತಿ ಎಲ್ಲಾದ್ರೂ ಎದ್ದು ಒಳಗಡೆ ಹೋಗ್ಬೇಕಾದ್ರೆ ಉಪಸಭಾಪತಿನ ಬಂದು ಚೇರ್ನ ಅಲಂಕಾರ ಮಾಡಿ ಅಂತ ಕರೀತಾರೆ ಅದಕ್ಕೆ ಯಾವುದೂ ಕೂಡ ಆಗಲಿಲ್ಲ ಕಾನೂನು ಅವರೇ ಕೈಗೆ ತೆಗೆದುಕೊಂಡು ಉಪಸಭಾಪತಿನ ಕೂರಿಸಿ ಬಿಜೆಪಿ ಶಾಸಕರು ಅವರಿಗೆ ಬೆಂಗಾಲಾಗಿ ನಿಂತ್ಕೊಂಡಿದ್ದ ನಾವು ಒಳಗಡೆ ಬಂದು ನೋಡಿದ ತಕ್ಷಣ ಆಶ್ಚರ್ಯ ಆಯಿತು ನಾವು ಏನಪ್ಪ ಈ ರೀತಿ ನಡೀತಾ ಇದೆ ಅಂತ ಹೇಳಿ ಅವಾಗ ನಾನಾಗಿ ಏನು ಮಾಡಿದೆ ಮತ್ತು ನಮ್ಮ ಸದಸ್ಯರು ಹೋಗಿ ಏನು ಮಾಡಿದ್ರೆ ಸರ್ ಇದು ಸರಿಯಲ್ಲ ನೀವು ಕರ್ತೆ ಗೌರವ ಅಲ್ಲ ನೀವು ಕೇವಲ ಧರ್ಮೇ ಗೌರವ ಅಲ್ಲ ನೀವು ಉಪಸಭಾಪತಿ ಇದಕ್ಕೆ ನಿಮಗೆ ಗೌರವ ಇದೆ ಈ ಸ್ಥಾನಕ್ಕೆ ಈ ಪೀಠ ಗೌರವ ಇದೆ ದಯಮಾಡಿ ಎತ್ಕೊಂಡು ನಾವು ಕರೆಯಬಹುದು ಬಿಜೆಪಿ ಅವರು ಕೈ ಇಟ್ಕೊಂಡು ಬಲವಂತ ಮಾಡಿ ಕೂರಿಸ್ತಾರೆ ಒಳ್ಳೆ ಕೊಟ್ಟು ಕೊಟ್ಟು ಇದ್ದಾರೆ ಮಾಡಿ ಇದ್ದಾರೆ ಅವಾಗ ನಾವು ಕೂಡ ಬನ್ನಿ ಸರ್ ಅಂತ ಕೈ ತೆಗೆದು ನಡವಳಿಕೆ ಬಲವಂತವಾಗಿ ಕಚೇರಿ ಬಗ್ಗೆ ಮಾತಾಡ್ತಾರೆ ಹೋಗಿದ ತಕ್ಷಣ ಅಪಾಯಿಂಟ್ಮೆಂಟ್ ಕೊಡ್ಬೇಕಂತ ಏನಿದೆ ನೀವೇನೇ ಹೇಳಿದ್ರೆ ನಾವಿಲ್ಲ ನಾವು
ಏಳನೇ ತಾರೀಕಿಂದ ಹದಿನೈದನೇ ತಾರೀಕು ಸದನ ನಡೀಬೇಕು ಅಂತೇಳಿ ತೀರ್ಮಾನ ಆಗಿತ್ತು ಕ್ಯಾಬಿನೆಟ್ ಮತ್ತು ಗವರ್ನರ್ ಇರತಕ್ಕಂಥ ಇವತ್ತು ಹದಿನೈದು ದಿವಸ ಹದಿನೈದು ತಾರೀಕು ಮುಗೀತು ಇವತ್ತಿಗೆ ಇನ್ನು ಮತ್ತೆ ಕರೀಬೇಕಾದ್ರೆ ಕ್ಯಾಬಿನೆಟ್ ಕರೀಬೇಕು ಕ್ಯಾಬಿನೆಟ್ ಡಿಸಿಷನ್ ಆಗಬೇಕು ಆ ಕಾಪಿನ ಗವರ್ನರ್ ಕಳಿಸ್ಕೊಡ್ಬೇಕು ಗವರ್ನರ್ ಅಪ್ರೂವ್ ಮಾಡಿ ಇಂಥ ದಿವಸ ಸದನ ಕರೀರಿ ಅಂತ ಅವ್ರು ಹೇಳಬೇಕು ಹೇಳಿದ ಮೇಲೆ ಇವ್ರು ಏನು ಇವತ್ತು ನೋ ಕಾನ್ಫಿಡೆನ್ಸ್ ಮೋಷನ್ ಜೆ ಡಿ ಎಸ್ ಅಂತ ಬಿ ಜೆ ಪಿ ಕೊಡ್ತಾರೆ ಫ್ರೆಶ್ ಆಗಿ ಕೊಡಬೇಕಾಗುತ್ತೆ ಸರ್ ಹಾಗೆ ಮಾಡಿದ್ರೆ ಇವತ್ತು ನಡೆದಾಗೆ ಮತ್ತೆ ಅಗೇನ್ ನಡೆಸಲಿಕ್ಕೆ ಕಲಾಪ ನಡೆಸಲಿಕ್ಕೆ ಮುಂದಾದ್ರೆ ಕಾಂಗ್ರೆಸ್ ನಿಲ್ಬೇಕು ಇಲ್ಲಿ ನಾವು ಇವತ್ತೇ ತೀರ್ಮಾನ ಮಾಡೋಕ್ಕಾಗೋದಿಲ್ಲ ಯಾಕಂದ್ರೆ ಇವತ್ತು ಕೂಡ ನಾವು ಯಾರು ಪ್ರಿಪೇರ್ ಆಗಿ ಬಂದು ಮಾಡಿರ್ತಕ್ಕಂಥದ್ದಲ್ಲ ಅಲ್ಲಿ ಬಂದು ನೋಡಿದಾಗ ಪರಿಸ್ಥಿತಿ ಏನಾಯಿತು ಅಂತ ಅದಕ್ಕೆ ತಕ್ಕಂಗೆ ನಾವು ನಡ್ಕೊಂಡಿದ್ದೀವಿ ಈಗಲೂ ಅಷ್ಟೇ ಹೈಕಮಾಂಡ್ ಗಮನಕ್ಕೆ ನಾವು ತಂದಿದ್ದೀವಿ ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತಾ ಅದು ಸರ್ 2019 ಮತ್ತೆ ಅಥವಾ ವಿಧಾನಸಭೆಯಲ್ಲಾದ ಘಟನೆ ಇದೆ ಮತ್ತೆ ಇವತ್ತಾದ ವಿಧಾನ ಪರಿಷತ್ತಲ್ಲಾದ ಎರಡು ಘಟನೆಗೂ ಕೂಡ ಕಾಂಗ್ರೆಸ್ ನಾಯಕರಿಗೆ ಕಾರಣ ಅಂತ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ ಯಾವಾಗ ಯಾವಾಗ ಕಾಂಗ್ರೆಸ್ ಅವ್ರಿಗೆ ಅಧಿಕಾರ ಬಿಟ್ಟು ಹೋಗೋ ಪರಿಸ್ಥಿತಿ ಬರುತ್ತೋ ಆ ಸಂದರ್ಭದಲ್ಲಿ ಇಂಥ ಗೂಂಡಾಗಿರಿ ಮಾಡ್ತಾರೆ ಅಂತ ಹೇಳಿದ್ರು ಅವ್ರು ಹೇಳಿದ್ರಲ್ಲ ಅವ್ರು ಸರ್ಕಾರ ರಚನೆ ಮಾಡೋಕ್ಕೆ ಯಾವತ್ತೂ ಅವರು ಜನ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಹಿಂಭಾಗಿಂದ ಸರ್ಕಾರ ರಚನೆ ಮಾಡ್ತಕ್ಕಂಥದ್ದು ಆವತ್ತು ರಚನೆ ಮಾಡಿದಾಗ ಇಂಡಿಪೆಂಡೆಂಟ್ ಶಾಸಕರ ಬೆಂಬಲ ತಗೊಂಡು ಮಾಡಿದಂಥದ್ದು ಇವತ್ತು ಯಾರು ನಮಗೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಶಾಸಕರಿಗೆ ರಾಜೀನಾಮೆ ಕೊಡಿಸ್ಬಿಟ್ಟು ಮತ್ತೆ ಉಪಚುನಾವಣೆ ಮಾಡಿ ಗೆದ್ದು ಬಂದು ಸರ್ಕಾರ ರಚನೆ ಮಾಡಿರ್ತಕ್ಕಂಥದ್ದು ಆವತ್ತು ಒಬ್ಬ ವಿರೋಧ ಪಕ್ಷದ ನಾಯಕರನ್ನು ಸಿದ್ದರಾಮಯ್ಯನವ್ರನ್ನೇ ಒಳಗಡೆ ಬಿಡೋದಿಲ್ಲ ಅಂತೇಳಿ ಒಬ್ಬ ಪೊಲೀಸ್ ಕಮಿಷನರ್ ಇತಿಹಾಸದಲ್ಲಿ ಯಾವತ್ತೂ ಸದನ ಒಳಗಡೆ ಬರೋಂಗಿಲ್ಲ ಪೊಲೀಸ್ನವರು ಅಂತವ್ರನ್ನ ಕಟ್ಕೊಂಡು ಇವ್ರು ಸರ್ಕಾರ ನಿಮ್ಮ ಮನೆ ನಡೆಸಕ್ಕೆ ಹೋದಾಗ ಯಾರು ತಪ್ಪೋದು ಇವತ್ತು ಓ ದಿನೇಶ್ ಆಗಿ ಮಾತಾಡ್ತಕ್ಕಂಥ ಮಾತಾ ಇದು ಇವತ್ತು ಕೂಡ ಘಟನೆಗೆ ನಾವಣ ಕಾರಣ ಬಿಜೆಪಿ ನೇರವಾಗಿ ಕಾರಣ ಇದೆ ಹೊಸ ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ.